ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಮಿಣಜಗಿ ಗ್ರಾಮದಲ್ಲಿ ಸ್ನೇಹಜೀವಿ ಕೆರೋಕೆ ವತಿಯಿಂದ ಅಪ್ಪಟ ಕನ್ನಡ ಅಭಿಮಾನಿ ಜೂನಿಯರ್ ವಿಷ್ಣುವರ್ಧನ್ ಎಂಬ ಖ್ಯಾತಿ ಹೊಂದಿರುವ ನಾಗಬಸಯ್ಯ ಮಳಲಿಮಠ್ ಐರಾಣಿ ಗ್ರಾಮ ರಾಣಿಬೆನ್ನೂರು ತಾಲೂಕು ಹಾವೇರಿ ಜಿಲ್ಲೆ ಅವರಿಗೆ ಆರತಿ ಬೆಳಗಿ ಕುಂಬಳಕಾಯಿ ಒಡೆದು ಅದ್ಧೂರಿಯಾಗಿ ಸ್ವಾಗತಿಸಲಾಯಿತು. ಸಸಿಗೆ ನೀರನ್ನು ಇಡ್ತಾ ಇದ್ದಾರೆ. ಹಾಗೆ ಊರಿನ ಹಿರಿಯರಾಗಿರ್ತಕ್ಕಂತಹ ಜೆ ಡಿ ಪಾಟೀಲ್ ರವರು, ಜಿ ಎಂ ಪಾಟೀಲ್ ರವರು, ಸರ್ ಬರ್ನಿ ಎಲ್ಲ ಒಂದು ಗಂಡೆ ಮಾಡ್ಯಾರು ಸಸಿಗೆ ನೀರಿನ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಜೋರಾದಂತಹ ಚಪ್ಪಳೆ ಬರಬೇಕು. ಮಾಧ್ಯಮ ಮಿತ್ರರಾಗಿರ್ತಕ್ಕಂತಹ ಕಿಶೋರ್ ಕುಮಾರ್ ಅವರು ಕೂಡ ಸಸಿಗೆ ನೀರಿನ ಮೂಲಕ ಕಾರ್ಯಕ್ರಮ. ಈಗ ಪುಷ್ಪಾರ್ಚನೆ. ಎಲ್ರಿಗೂ ನಮಸ್ಕಾರ. ಇಡೀ ಕರ್ನಾಟಕದ ಕನ್ನಡದ ಜನತೆಗೆ ಮತ್ತು ಕನ್ನಡ ರಾಜ್ಯೋತ್ಸವದ ಮುಂಚಿತವಾಗಿ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೇನೆ. ಇವತ್ತೇನು ನಾನು ಒಂದು ಬೆಂಗಳೂರಿನಿಂದ ಜೇವರಿಗೆವರೆಗೂ ಒಂದು ಕನ್ನಡ ಹಬ್ಬ ಮಾಡಲಿಕ್ಕೆ ಹೊರಟಿದ್ದೇನೆ. ಪ್ರತಿ ವರ್ಷದಂತೆ ಒಂದೊಂದು ಗಡಿ ಭಾಗಗಳಲ್ಲಿ ಹೋಗ್ತಾ ಇರ್ತಿದ್ದೆ. ಈ ವರ್ಷ ಜೇವರ್ಗಿ ಜನತೆ ನಮ್ಮನ್ನು ಆಹ್ವಾನಿಸಿದ್ದಾರೆ, ಹಾಗಾಗಿ ನಾನು ಅಲ್ಲಿಗೆ ಹೊರಟಿದ್ದೀನಿ. ಬೆಂಗಳೂರಿನಿಂದ ತುಮಕೂರು, ಸಿರಾ, ಹಿರಿಯೂರು, ಚಿತ್ರದುರ್ಗ, ಕಾನವಸಳ್ಳಿ, ಚಿಕ್ಕಜೋಗಳ್ಳಿ, ಲಿಂಬಳಗೆರೆ, ಗಾಣಕಟ್ಟೆ, ಉಜ್ಜಿನಿ, ಕೊಟ್ಟೂರು, ಹರಪನಹಳ್ಳಿ, ಮುಂಡ್ರಿಗಿ, ಗದಗು, ಬೆಟಗೇರಿ, ನೆರಗಲ್ಲು, ಆಮೇಲೆ ಗಜೇಂದ್ರಗಡ, ಇಳಕಲ್ಲು, ಹುನಗುಂದ, ಮತ್ತು ಈಗ ಮುದ್ದೇಬಿಹಾಳಕ್ಕೆ ಬಂದಿದ್ದೀವಿ. ಮುದ್ದೇಬಿಹಾಳದಿಂದ ಈಗ ಮಿಣಜಿಗಿ ಗ್ರಾಮಕ್ಕೆ ಆಗಮಿಸಿದ್ವಿ. ತಾಳಿಕೋಟೆ ತಾಲೂಕಿನ ಮಿಣಜಿಗಿ ಗ್ರಾಮಕ್ಕೆ ಆಗಮಿಸಿದ್ವಿ. ಹಾಗಾಗಿ ನಾ ಇವತ್ತು ಇಂದು ಕೂಡ ಕೋಳೂರಲ್ಲಿ ಒಂದು ಕಾರ್ಯಕ್ರಮ ಇದೆ, ಅದು ಮುಗಿಸ್ಕೊಂಡು ನಾಳೆ ಮುದ್ದೇಬಿಹಾಳದಲ್ಲಿ ಕೂಡ ಒಂದು ಕನ್ನಡ ಸ್ವಾಗತ ಮಾಡ್ತಾ ಇದ್ದಾರೆ ಆ ಪಟ್ಟಣದ ಎಲ್ಲ ಕನ್ನಡ ಅಭಿಮಾನಿಗಳು. ಅದನ್ನು ಮುಗಿಸ್ಕೊಂಡು ನಾನು ಜೇವರಿಗೆ ಹೋಗ್ತಾ ಇದ್ದೀನಿ ಸರ್. ಅಂದರೆ ಈ ಮತ್ತು ಸತ್ಯಮ್ ಟಿ ವಿ ವಾಹಿನಿಯವ್ರಿಗೂ ಮತ್ತು ಎಂ ಪಿ ವಾಹಿನಿಯವ್ರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇವತ್ತೇನಾದರೂ ಕನ್ನಡ ಉಳಿದಿದೆ ಅಂದರೆ ಎಲ್ಲ ಮಾಧ್ಯಮದವರು ಮತ್ತು ಪತ್ರಕರ್ತರು ಅವರಿಗೆ ಇಡೀ ಕರ್ನಾಟಕದ ಕನ್ನಡಿಗರಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತು ಇಡೀ ಕರ್ನಾಟಕದ ಆರಕ್ಷಕರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು. ಧನ್ಯವಾದಗಳು ಸರ್. ಥ್ಯಾಂಕ್ ಯು.